ಮುಂದಿನ ರಾಶಿ ಧನು ರಾಶಿ ಧನು ಏನಪ್ಪಾ ಅಂತಂದರೆ ಒಂದು ಎಚ್ಚರಿಕೆ ನೀವು ಆದಷ್ಟು ಓಡಾಟವನ್ನು ಕಡಿಮೆ ಮಾಡಿ ಓಡಾಟ ಮಾಡಿದ್ರೆ ಭಾಳ ತುಂಬ ಆದರೆ ಓಡಾಡಬೇಕು ಇಲ್ಲ ಅಂತಂದರೆ ಸುಮ್ಮನೆ ಒಂದು ಜಾಗದಲ್ಲಿ ಇದ್ಬಿಟ್ರೆ ಭಾಳ ಒಳ್ಳೆಯದು ಅಂದರೆ ಎಲ್ಲ ಟೈಮಲ್ಲೂ ಎಲ್ಲರೂ ಎಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು ಗ್ರಹಗತಿಗಳು ಬದಲಾವಣೆ ಆಗ್ತಿರೋದ್ರಿಂದ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಅವಶ್ಯಕತೆ ಇರೋದರಿಂದ ಧನು ನಿಮ್ಮ ಕುಟುಂಬದವರಿಗೆ ಹೆಚ್ಚು ಆದ್ಯತೆ ಕೊಡಿ ಯಾಕೆಂದರೆ ಎಲ್ಲಿ ಯಾವಾಗ ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕೋ ಅದನ್ನು ನಾವೇ ಡಿಸೈಡ್ ಮಾಡಬೇಕು ಯಾರೂ ಇನ್ನೊಬ್ಬರು ಡಿಸೈಡ್ ಮಾಡೋದಲ್ಲ ಆ್ಯಂಡ್ ಧನು ರಾಶಿಯವರು ಓನ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರೋದ್ರಿಂದ ನಿಮ್ಮ ಸಮಯವನ್ನು ನಿಮ್ಮ ಸಾಮರ್ಥ್ಯವನ್ನು ಪ್ರೀತಿ ವಿಶ್ವಾಸವನ್ನು ನಿಮ್ಮ ಸ್ನೇಹಿತರು ನಿಮ್ಮ ಮೊದಲು ನಿಮ್ಮ ಕುಟುಂಬ ಜೊತೆಗೆ ನಿಮ್ಮ ಮೇಲೆ ಯಾರು ಗೌರವ ಇಟ್ಟು ಬರ್ತಾರೋ ಯಾಕೆಂದರೆ ನಿಮ್ಮಿಂದ ಕೆಲಸ ಆಗುತ್ತೆ ಅಂತ ಬರೋರೆಲ್ಲ ಸ್ನೇಹಿತರಲ್ಲ ನಿಮಗಾಗಿ ಬರೋರು ಯಾರು ಅವ್ರಿಗೋಸ್ಕರ ಬರೋರು ಯಾರು ಅಂತ ಸ್ವಲ್ಪ ನೀವು ವಿಚಾರ ಮಾಡಿ ಅವರಿಗೆ ನಿಮ್ಮ ರಿಸೋರ್ಸಸ್ನ ಶೇರ್ ಮಾಡಿ ದಾರಿಲಿ ಹೋಗೋರಿಗೆಲ್ಲ ನೀವು ಒಂದು ವೇಳೆ ನಿ ಪ್ರೀತಿ ವಿಶ್ವಾಸ ಸ್ನೇಹ ಮತ್ತು ಸಾಮರ್ಥ್ಯವನ್ನು ತೋರಿಸಿದ್ರೆ ಅದು ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸಿಗೆ ಬೇಸರ ಆಗ್ಬೋದು ಸ್ವಲ್ಪ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ಅಂದರೆ ದಾರಿಗಳು ಹೋಗ್ಬೇಕಾದ್ರೆ ಯಾವುದೋ ಪ್ರಾಣಿ ಗುದ್ದುಬಿಡ್ತು ಅಥವಾ ಪ್ರಾಣಿಯಿಂದ ಸಮಸ್ಯೆ ಆಯಿತು ಅಥವಾ ಪ್ರಾಣಿಗಳಿಂದ ನಿಮ್ಮವ್ರಿಗೆ ತೊಂದರೆ ಆಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅನಿಮಲ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದು ಧನು ರಾಶಿ ಅವರಿಗೆ ಮುಂದಿನ ರಾಶಿಯವರು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ